ನಮಸ್ಕಾರ ಕಂಡ್ರಕ್ಕ. ತಿಂಗಳಿಗೊಂದಪ್ಪ ಎಲ್ಲರನ್ನೂ ನೋಡ್ಕೊಂಡು ಹೊಸ ಹೊಸ ಅಕ್ಕಂದ್ರನ್ನ ಅಧಿಕಾರಿಗಳನ್ನ ಪರಿಚಯ ಮಾಡಿಸಿ ಹೊಸ ಇಸಿಯನ್ನು ತಿಳಿಸಕ್ಕೆ ಅಂತ ಬಂದಿರೋ ನಿಮ್ ನೋಡು ಸಖಿ. ಇವತ್ತೇನೇನು ನೋಡ್ಬೋದು ನಮ್ಮ ನೋಡು ಸಖಿಲಿ ಅಂದ್ರ, ಈ ಸಲ ಎಲ್ಲರೂ ಸಮಾನೆ ಅಂತೇಳಿ ಗ್ರಾಮ ಪಂಚಾಯತಿಲಿ ಮಹಿಳೆಯರಿಗೂ 50% ಮೀಸಲಾತಿ ಕೊಟ್ಟವ್ರೆ. ಹಂಗಾಗಿ ನಮ್ಮ ಅಕ್ಕಂದ್ರು ಪಂಚಾಯತಿನಲ್ಲಿ ಜಾಸ್ತಿ ಕಾಣಿಸ್ಕೊಳಕ್ ಶುರುವಾಗವ್ರೆ ಕಂಡ್ರಕ್ಕ. ಇನ್ ಮುಂದಕ್ಕೆ ಮಹಿಳೆಯರಿಗೆ ಬೇಕಾಗಿರೋ ಸೌಲಭ್ಯನ ಮುಜುಗರ ಭಯ ಇಲ್ಲದೆ ಕೇಳ್ಬೋದು ನೋಡಿ. ಏನಕ್ಕ ಇದೇ ಕುಸಿಲಿ ಪಂಚಾಯತಿ ಬಗ್ಗೆ ಮಾಹಿತಿ ಕೇಳಿದ್ರ? ಹಂಗಾರ ಇಲ್ಲಿ ನೋಡಿ. ನಮಸ್ಕಾರ, ನನ್ನ ಹೆಸರು ತೇಜೇಂದ್ರನಾಥ್ ವರಪ್ರಸಾದ್ ಅಂತೇಳಿ. ನಾನು ಉಯಿಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಂಚಾಯತಿ ಅಧಿಕಾರಿ ಅಂದರೆ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರದಿಂದ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸರ್ಕಾರದ ಒಬ್ಬ ಅಧಿಕಾರಿಯಾಗಿ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪಂಚಾಯತಿ ಪಾತ್ರ ಬಹಳ ಮುಖ್ಯವಾಗಿರುತ್ತೆ, ಯಾಕೆಂದರೆ ಹಳ್ಳಿಯ ವಿಧಾನಸಭೆಯೇ ನಮ್ಮ ಗ್ರಾಮ ಪಂಚಾಯತಿ ಕೇಂದ್ರ. ನಮ್ಮ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿಯ ಮೂಲ ಉದ್ದೇಶ ಆಗಿರುತ್ತೆ. ಈಗ ಮೂಲಭೂತ ಸೌಕರ್ಯಗಳು ಅಂತಂದರೆ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮವಾದಂಥ ಓಡಾಡಲಿಕ್ಕೆ ರಸ್ತೆಗಳು, ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ, ಒಟ್ಟಿನಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನ ಸರ್ಕಾರ ನೀಡುತ್ತೆ. ಆ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಪಂಚಾಯತಿ ಬದ್ಧವಾಗಿರುತ್ತೆ. ಈಗ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಯೋಜನೆಗಳಲ್ಲಿ ಹೆಚ್ಚಿನದಾಗಿ ಮಹಿಳೆಯರನ್ನ ದೃಷ್ಟಿಲಿಟ್ಕೊಂಡೇ ಯೋಜನೆಗಳನ್ನ ರೂಪಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಸತಿ ಯೋಜನೆ, ಈ ವಸತಿ ಯೋಜನೆಯಲ್ಲಿ ಕಡ್ಡಾಯವಾಗಿ ಮಹಿಳೆಯನ್ನೇ ಫಲಾನುಭವಿಯಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಈ ವಸತಿ ಯೋಜನೆಯಲ್ಲಿ ಅವ್ರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಗ್ರಾಮಸಭೆಯಲ್ಲಿ ಅವ್ರನ್ನ ಪಟ್ಟಿನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಯಾರು ವಸತಿ ರಹಿತರು ಇರ್ತಾರೆ ಮತ್ತು ಯಾರು ನಿವೇಶನ ರಹಿತರು ಇರ್ತಾರೆ ಅವ್ರದನ್ನು ಪಟ್ಟಿಲಿ ಸೇರಿಸ್ಕೊಂಡು ಅವ್ರ ಹೆಸರುಗಳನ್ನ ಬರ್ಕೊತಾ ಇರ್ತೀವಿ. ಅದನ್ನು ಗ್ರಾಮಸಭೆಯಲ್ಲಿ ಇಟ್ಟು ಓದಿ ಅದನ್ನು ಅನುಮೋದನೆ ಮಾಡಿರ್ತೀವಿ. ಅಂಥ ಒಂದು ಪಟ್ಟಿನಲ್ಲೇ ತೆಗೆದು ಆಯ್ಕೆ ಮಾಡಬೇಕು ಅಂತಿರೋದ್ರಿಂದ ಗ್ರಾಮಸಭೆಯಲ್ಲೇ ಅವರು ಬಂದು ಅರ್ಜಿಗಳನ್ನ ಸಲ್ಲಿಸಬೇಕು. ಅರ್ಜಿಗಳನ್ನ ಸಲ್ಲಿಸಿದ ನಂತರ ಅದರಲ್ಲಿ ಯಾರು ತುಂಬ ಕಡುಬಡವರಿದ್ದಾರೆ ಮತ್ತು ಯಾರಿಗೆ ತುಂಬ ಅವಶ್ಯಕತೆ ಇದೆ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಗ್ರಾಮಸಭೆಗಳಲ್ಲಿ ಆಯ್ಕೆ ಮಾಡ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗ ಯುವಕ ಯುವತಿಯರಿಗೆ ಹಲವಾರು ವಿಧವಾದಂಥ ತರಬೇತಿಗಳಿದೆ. ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಗಣಕಯಂತ್ರ ತರಬೇತಿನ ಪಡಿಬೇಕು ಅಂತೇಳಿ ಇಚ್ಛೆ ಪಟ್ಟಲ್ಲಿ ಅಂಥ ವಿದ್ಯಾರ್ಥಿಗಳನ್ನ ಲಿಸ್ಟ್ ಮಾಡಿ ಅವ್ರನ್ನ ನಾವು ಎಲ್ಲಿ ಗಣಕಯಂತ್ರ ತರಬೇತಿ ಕೇಂದ್ರಗಳಿದೆ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಇತ್ತೀಚೆಗೆ ಈಗ ನಾವು ಲಘುವಾಹನ ತರಬೇತಿ, ಚಾಲನಾ ತರಬೇತಿ, ಅದರಲ್ಲಿ ಬಂದರೆ ಈ ಆಟೋ ರಿಕ್ಷಾ ಅಥವಾ ಕಾರು ಇಂಥದನ್ನು ಓಡಿಸೋದನ್ನು ಕಲ್ತ್ಕೊಂಡು ಅದರಲ್ಲಿ ಅವರ ಲೈಸೆನ್ಸ್ ಮಾಡಿಸ್ಕೊಡ್ತಾರೆ ಮತ್ತು ಅವ್ರಿಗೆ ಬ್ಯಾಡ್ಜ್ ಅಂತ ಬರುತ್ತೆ, ಆ ಬ್ಯಾಡ್ಜ್ ಕೂಡ ಮಾಡಿಕೊಡ್ತಾರೆ. ಈ ಕಸೂತಿ ಕೆಲಸ, ಈ ಟೈಲರಿಂಗು ಇದನ್ನೆಲ್ಲ ಕೂಡ ಮಹಿಳೆಯರಿಗೆ, SC ST ಮಹಿಳೆಯರಿಗೆ ನೀಡಲಾಗುತ್ತೆ. ಪಂಚಾಯತಿಯಿಂದ ಪಡ್ಕೋಬೇಕು ಅಂತಂದರೆ ಅವರು ಗ್ರಾಮಸಭೆಯಲ್ಲಿ ಅವರು ಅಪ್ಲಿಕೇಶನ್ ಹಾಕಬೇಕು. ಅರ್ಜಿನ ನಾವು ಪಂಚಾಯತಿನಲ್ಲಿ ಇಟ್ಟು ಅದನ್ನು ನಡವಳಿಯನ್ನು ಮಾಡಿ ನಮ್ಮಲ್ಲಿ ಏನಿದೆ ಅನುದಾನ ಆ ಅನುದಾನಕ್ಕೆ ತಕ್ಕಂತೆ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಪಂಚಾಯತಿಲಿ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಮಾಡಿ ಅಭ್ಯರ್ಥಿಗಳನ್ನ ತರಬೇತಿಗಳಿಗೆ ಕಳಿಸಿ ಒಂದು ಸೌಲಭ್ಯವನ್ನು ಒದಗಿಸ್ಕೊಳ್ಳೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಮಹಿಳೆಯರ ಮೇಲೆ ದೌರ್ಜನ್ಯಗಳೆಲ್ಲ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಸಾಮಾನ್ಯವಾಗಿ ಶೌಚಾಲಯದ ವಿಚಾರದಲ್ಲೇ ದೌರ್ಜನ್ಯಗಳಿಗಾಗಿರ್ತಾರೆ. ಇದೆಲ್ಲ ಈ ಒಂದು ಶೌಚಾಲಯವನ್ನು ಕಟ್ಕೊಂಡ್ರೆ ಈ ದೌರ್ಜನ್ಯಗಳೆಲ್ಲ ನಿಲ್ಲೋದಕ್ಕೆ ಮತ್ತು ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರದೇ ಇದ್ದ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಶೌಚಾಲಯ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈಗ ಸರ್ಕಾರ ಒಂದು ಸ್ವಚ್ಛ ಭಾರತ್ ಅಂತೇಳಿ ನಿರ್ಮಲ ಭಾರತ್ ಯೋಜನೆಯನ್ನು ಹಾಕೊಟ್ಟಿದೆ. ಅದು 12ನೇ ಸಾಲಲ್ಲಿ ಒಂದು ಸರ್ವೆಯನ್ನು ಮಾಡಿದ್ದಾರೆ, ಬೇಸ್ ಲೈನ್ ಸರ್ವೆ ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ಯಾರ ಮನೆಯಲ್ಲಿ ಶೌಚಾಲಯ ಇದೆ, ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲ ಅನ್ನೋದ್ರಿಂದನ ಒಂದು ಪಟ್ಟಿ ಮಾಡಿದೆ. ಆ ಪಟ್ಟಿಲಿ ಇರ್ತಕ್ಕಂಥವರು ಯಾರೇ ಆದರೂ ಸರಿನೇ ಅವರು ಶೌಚಾಲಯಗಳನ್ನ ಕಟ್ಕೋಬೇಕಾಗತ್ತೆ. ಈಗ ಹೊಸದಾಗಿ ಅಕಸ್ಮಾತ್ ನಮ್ಮ ಹೆಸರು ಸೇರ್ಪಡೆ ಆಗಿಲ್ಲ, ನಾನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿದ್ರೆ ಅಪ್ರೂವಲ್ ಕೊಡ್ತಾರೆ, ಆ ನಂತರದಲ್ಲಿ ಅವರು ಕಟ್ಕೋಬೇಕಾಗತ್ತೆ. ಅದು ಬಿಟ್ಟು ಇವಾಗ ಬೇಸ್ ಲೈನ್ ಸರ್ವೆನಲ್ಲಿ ಯಾರ್ಯಾರು ಹೆಸರುಗಳಿದ್ದಾರೆ ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿ ಆಯ್ಕೆ ಆಗಿರ್ತಾರೆ. ಅವರೆಲ್ಲರೂ ಕೂಡ ಶೌಚಾಲಯ ನಿರ್ಮಾಣ ಮಾಡಿಕೊಂಡ್ರೆ ಸರ್ಕಾರ ಅವರಿಗೆ ಸಹಾಯಧನವನ್ನಾಗಿ ಕೊಡುತ್ತೆ. ಆದರೆ ಈಗ ಹೆಚ್ಚಾಗಿ ಸರ್ಕಾರ ಈಗ ಮಹಿಳೆಯರಿಗೋಸ್ಕರನೇ ಯೋಜನೆಗಳನ್ನ ರೂಪಿಸ್ತಾ ಇದೆ. ಅದು ಮಹಿಳೆಯರಿಗೆ ತಲುಪಲಿಲ್ಲ ಅಂತಂದರೆ ಸರ್ಕಾರದ ಯೋಜನೆ ಸಫಲ ಆಗೋದಿಲ್ಲ. ಆದ್ದರಿಂದ ಮಹಿಳಾ ಸಂಘದವರು ಕುಳಿತುಕೊಂಡು
ಆ ಗ್ರಾಮದ ಅಭಿವೃದ್ಧಿ ಬಗ್ಗೆ, ಗ್ರಾಮ ಪಂಚಾಯತಿನಲ್ಲಿ ಸಿಗ್ತಕ್ಕಂಥ ಯೋಜನೆಗಳ ಬಗ್ಗೆ ಕುಳಿತು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಆ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಯಾವ್ಯಾವ ಹಂತಗಳಲ್ಲಿ ಯಾರ್ಯಾರನ್ನ ನೋಡಬೇಕು ಅನ್ನೋದ್ರ ಬಗ್ಗೆನೂ ಅವರು ತಿಳ್ಕೊಬೇಕು. ಸ್ವಸಹಾಯ ಸಂಘಗಳ ಮುಖಾಂತರ ಅವರು ಹಲವಾರು ಯೋಜನೆಗಳನ್ನ ಅವರು ತಗೋಬಾರ್ದು. ಹೆಚ್ಚು ಹೆಚ್ಚಾಗಿ ಮಹಿಳೆಯರು ಎಲ್ಲ ಸಭೆಗಳಲ್ಲೂ ಭಾಗವಹಿಸಬೇಕು. ಎಲ್ಲ ಸಭೆಗಳಲ್ಲೂ ಭಾಗವಹಿಸಿದ ನಂತರ ಸುಮ್ಮನೆ ಕೂತ್ಕೋಬಾರ್ದು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರದಲ್ಲಿ ಅದರ ಯೋಜನೆಗಳ ಅನುಷ್ಠಾನದ ಒಂದು ಕಾರ್ಯದಲ್ಲೂ ಕೂಡ ಅವರು ಕ್ರಮ ವಹಿಸೋದಕ್ಕೆ ಅವರು ಕಾರಣೀಭೂತರಾಗಬೇಕು ಅಂತೇಳಿ ನಾನು ಕೇಳ್ತೀನಿ. ಪಂಚಾಯತಿಗೇನೋ ಹೋಯ್ತೀವಿ, ಅಲ್ಲೋಗಿ ಯಾರನ್ನ ಕೇಳೋದು ಅಂತ ಡೌಟು ಅಂದ್ರ, ಮೊದಲು ನಾವೆಲ್ಲ ಸೇರಿ ಪಂಚಾಯತಿಗೆ ಹೋಗೋಕ್ಕೆ ರೆಡಿಯಾಗಿ ಅಲ್ಲೇನು ಕೇಳಬೇಕು ಅಂತ ಮಾತಾಡ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಮಾಹಿತಿ ಹೇಳಕ್ಕೆ ಅಂತಾನೆ ಪಂಚಾಯತಿ ಅಧಿಕಾರಿಗಳಿರ್ತಾರೆ. ಮೇಡಮ್ ನೆಂದೋರ್ ಮಂದಲೆ ನಂಗೆ ಬಂದೇ ಬಿಟ್ರು. ನಮಸ್ತೆ, ನಾನು ರಚನಾ ಅಂತ, ತಟ್ಟೆಕೆರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಚ್ಛ ಭಾರತ್ ಅಭಿಯಾನ ಹಿಂದೆ ನಿರ್ಮಲ್ ಭಾರತ್ ಅಭಿಯಾನ ಅಂತ ಚಾಲ್ತಿಯಲ್ಲಿತ್ತು. ಈಗ ಕಳೆದ ವರ್ಷದಿಂದ ಅದನ್ನು ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿಕೊಂಡು ಅದರ ಮುಖ್ಯ ಉದ್ದೇಶ ಪ್ರತಿಯೊಂದು ಮನೆಗೂ ಒಂದು ಶೌಚಾಲಯ ಕಲ್ಪಿಸುವುದು. ಈಗ ಹೊಸದಾಗಿ ಶೌಚಾಲಯ ಕಟ್ಕೊಳ್ಬೇಕು ಅನ್ನೋರು ಕಚೇರಿ ಸಮಯದಲ್ಲಿ ಭೇಟಿ ನೀಡಿ ಮೊದಲು ಬೇಸ್ಲೈನ್ ಸಮೀಕ್ಷೆಗೆ ಅವರ ಹೆಸರಿದೆಯಾ ಅಂತ ನೋಡ್ಕೊಳ್ಬೇಕು. ಇಲ್ಲದ ಪಕ್ಷದಲ್ಲೂ ಕೂಡ ದಾಖಲಾತಿಗಳು, ಅರ್ಜಿ ನಮೂನೆಯಲ್ಲಿ ರೇಷನ್ ಕಾರ್ಡು ಜೆರಾಕ್ಸು, ಆಧಾರ್ ಕಾರ್ಡು, ಅವ್ರ ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸು, ಜೊತೆಗೆ ಅವರ ಭಾವಚಿತ್ರ, ಪ್ರಸ್ತುತದ ಭಾವಚಿತ್ರ, ಇಷ್ಟನ್ನ ಒಂದು ಜೆರಾಕ್ಸ್ಗಳನ್ನೆಲ್ಲ ತಂದು ಕೊಟ್ಟರೆ ಅವರ ನಾವಿಲ್ಲಿ ಅರ್ಜಿ ಅಪ್ಲೋಡ್ ಮಾಡ್ತೀವಿ. ಇನ್ ಕೇಸ್ ಹೆಸರು ಇಲ್ಲ ಅಂದ್ರೆ ನಾವನ್ನು ಮಾಡಿಫೈ ಮೂಲಕ ಮಾಡಿಕೊಂಡು ಅವರಿಗೆ ಶೌಚಾಲಯ ಕಲ್ಪಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಈಗ ನಾನು ಹೇಳೋದು ಏನಂದರೆ, ಪ್ರತಿಯೊಬ್ಬರು ಶೌಚಾಲಯ ಕಟ್ಟಿಸ್ಕೊಳ್ಳಿ, ಶೌಚಾಲಯ ಬಳಸ್ಕೊಳ್ಳಿ. ಶೌಚಾಲಯದ ಉಪಯೋಗದಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಹಾಗೆ ಇನ್ನೊಬ್ರಿಗೂ ಎಲ್ಲಿಗೂ ಕಾಯಿಲೆ ಹರಡದಂತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೋದು ಅಂತ ಹೇಳ್ತೀನಿ. ಮತ್ತೆ ಅದಕ್ಕಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಳ್ಳಿ, ಕಟ್ಟಿಸ್ಕೊಳ್ಳೋದ್ರ ಜೊತೆಗೆ ಕಡ್ಡಾಯವಾಗಿ ಬಳಕೆ ಕೂಡ ಮಾಡಿ ಅಂತ ಈ ಮುಖ್ಯಮಂತ್ರಿಯನ್ನು ಕೇಳ್ಕೊಳ್ತೇನೆ. ಅಂತಾನೆ ಪಂಚಾಯತಿನಲ್ಲಿ ಸುಮಾರು ಸೌಲಭ್ಯಗಳು ಇರ್ತವೆ ಕಂಡ್ರಕ್ಕ, ಅಂತ ಸೌಲಭ್ಯಗಳನ್ನ ನಾವು ಪಡ್ಕೊಂಡಿವಿ, ಅದನ್ನ ನಮ್ ನೋಡು ಸಕ್ಕಿ ಲಂಚ್ಕೋತೀವಿ ಅಂತ ನಮ್ಮ ಅಕ್ಕಂದ್ರು ಬಂದವ್ರೆ. ನೋಡವ ಅಕ್ಕ, ಊರು ಹೊಸವರಂಚಿ, ನನ್ನ ಹೆಸರು ಶಾಂತಮ್ಮ. ಮಹಿಳಾ ಸಂಘದಲ್ಲಿ ಬರೀ ಮಹಿಳಾ ಸಮಕ್ಯ ಸಂಘ ಅಂತ ಇಟ್ಕೊಂಡಿವಿ, ಬೇರೆ ಹೆಸರೇನು ಇಟ್ಟಿಲ್ಲ. ಗ್ರಾಮ ಸಭೆಗೂ ಸೇರ್ತೀವಿ, ಆಮೇಲೆ ಮಹಿಳಾ ಗ್ರಾಮ ಸಭೆನೂ ಮಾಡ್ತೀವಿ. ಕಾನೂನು ಕಮಿಟಿ ಮೀಟಿಂಗ್ ಮಾಡ್ತಿದ್ದೋ, ಸ್ವಾವಲಂಬನೆ ಕಮಿಟಿ, ಆರೋಗ್ಯ ಕಮಿಟಿ ಇವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೋ. ನಾವು ಒಂದು 10 ವರ್ಷದಿಂದ ಗ್ರಾಮ ಸಭೆಗೆ ಭಾಗವಹಿಸ್ತೀವಿ. ಅದೇ ಪಂಚಾಯತಿಲಿ ಏನೇನು ಸೌಲಭ್ಯ ಸಿಗ್ತದೆ, ಸಿಕ್ಕಕ್ಕಿಲ್ಲ, ಯಾರು ಸಿಕ್ಕದೆ ಯಾರು ಸಿಕ್ಕಿಲ್ಲ ಅನ್ನೋದನ್ನ ಚರ್ಚೆ ಮಾಡಿ ಗೊತ್ತಿಲ್ಲದವ್ರವ್ರಿಗೆ ತಿಳುವಳಿಕೆ ಕೊಡೋಕ್ಕೋಸ್ಕರ ಮಹಿಳಾ ಗ್ರಾಮ ಸಭೆ ಮಾಡ್ತೀವಿ. 4 ಸಂಘದವರು ಕೂತ್ಕೊಂಡು ಒಂದ್ಸರಿ ಮಾತಾಡಿ ಚರ್ಚೆ ಮಾಡಿದ್ವಿ. ಆಮೇಲೆ ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ರಲ್ಲ, ಆ ತರ ನಾವು ಮಾಡ್ಕೊಂಡು ಹೋಗ್ತಾ ಇರೋದು. ಮಹಿಳಾ ಗ್ರಾಮ ಸಭೆ ಅಂದ್ರೆ ಎಲ್ರಿಗೊಬ್ರಿಗೊಬ್ರು ಚರ್ಚೆ ಮಾಡಿಕೊಂಡು ನಿಧಾನಕ್ಕೆ ಗೊತ್ತಿಲ್ಲದವ್ರವ್ರಿಗೆ ತಿಳುವಳಿಕೆ ಹೇಳಿ ನಿಧಾನಕ್ಕೆ ಎಲ್ಲರೂ ತಿಳಿಸ್ತಾರೆ. ಗ್ರಾಮ ಪಂಚಾಯತಿಲಿ ಅಷ್ಟೊಂದು ತಿಳುವಳಿಕೆ ಹೇಳಕ್ಕಿಲ್ಲ. ಆಗ ಬರೀ ಪುರುಷರೇ ಮಾತ್ರ ಹೋಯ್ತಿದ್ರು, ಗಂಡಸರು ಹೋಯ್ತಾರಲ್ಲ, ನಾವೇನಕ್ಕೆ ಅನ್ಕೊಂಡಿದ್ದು. ನಮ್ಮ ಸಂಘಗಳಲ್ಲೆಲ್ಲ ಓಡಾಡಿ ತಿಳ್ಕೊಂಡ್ಮೇಲೆ ಅವ್ರು ಗೊತ್ತಿರೋಷ್ಟು ಅವ್ರಿಗೆ ಗೊತ್ತಿರಲಿ, ನಾವು ಆದಷ್ಟು ಹೋಗಿ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ನಾವು ಗ್ರಾಮ ಸಭೆಗೆ ಹೋಗ್ತೀವಿ. ಮನೆಗಳು ಬಂದಿಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿದ್ರು. ಒಂದೆರಡು 3 ಸಲದಿಂದ ನಮಗೆ ಮನೆ ಮಾಡ್ಕೊಡ್ತೀವಿ ಅಂತೇಳಿ ಮಾಡ್ಕೊಟ್ಟಿತ್ತಿಲ್ಲ. ಗ್ರಾಮ ಸಭೆ ಸೇರ್ತಲ್ವಾ, ಸೇರಿದಾಗ ಯಾರಿಗೆ ಮನೆ ಇಲ್ಲ, ಯಾರಿಗೆ ಬಾತ್ರೂಮ್ ಇಲ್ಲ, ಯಾರಿಗೆ ಕೊಟ್ಟಿಗೆ ಇಲ್ಲ ಅಂತ ಚರ್ಚೆ ಮಾಡಿದ್ರು. ಆಮೇಲೆ 2 ಮನೆ ಆಗಿತ್ತು. 2 ಮನೆಯಲ್ಲಿ ನನಗೊಂದು ಮನೆ, ನಾಗಮ್ಮನಿಗೊಂದು ಮನೆ ಆಯ್ಕೆ ಆಯಿತು. ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು. ನಮ್ಮ ಮನೆ ಸ್ಯಾಂಕ್ಷನ್ ಆದಮೇಲೆ ನನಗೆ ಯಾವುದು ಭರವಸೆನೇ ಇತ್ತಿತ್ತಿಲ್ಲ, ಆಯ್ತದೋ ಆಗೋಕ್ಕಿಲ್ವೋ ಅಂತ, ಯಾವುದು ನೋಡೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ನನಗೇನೋ ಗ್ರಾಮ ಸಭೆಯಲ್ಲಿ 10 ಸೇರ್ಕೊಂಡಾಗ ಬರ್ಕೊಂಡವ್ರೆ ಇದು ಆಯ್ತದೋ ಆಗೋಕ್ಕಿಲ್ವೋ ಅಂತ ನನಗೆ ಅನಿಸಿತ್ತು. ಗ್ರಾಮ ಸಭೆಗೆ ಹೋದ್ರೆಷ್ಟು ಹೋಗದ್ರೆಷ್ಟು ಅದರಿಂದ ಏನು ತಿಳುವಳಿಕೆ ನಮಗೇನು ಗೊತ್ತಿಲ್ಲ. ಏನೋ ಗಂಡಸರು ಕೇಳ್ಕೊಬತ್ತಾರೆ, ಯಾರಿಗಾದದೋ ಮನೆ ಯಾರಿಗಾಗಕ್ಕಿಲ್ವೋ ಅದೆಲ್ಲ ಕಟ್ಕೊಂಡು ನಮ್ಗೆ ಏನು ಅನಿಸ್ತಿತ್ತು. ಹೋಗಾದ್ಮೇಲೆ ಗ್ರಾಮ ಸಭೆಗೆ ಇನ್ನೊಂದ್ಸಲ ನಾವು ಎಂಥ ಗೊತ್ತಿಲ್ಲದವ್ರವ್ರೇ ಇಂಥವ್ರಿಗೆ ಮನೆ ಆಯಿತು, ಇಂಥವ್ರಿಗೆ ಆಗಿಲ್ಲ, ಇಂಥವ್ರಿಗೆ ಯಾವುದೋ ಒಂದು ಸೌಲಭ್ಯ ಸಿಕ್ತು ಸಿಕ್ಕಲಿಲ್ಲ ಅನ್ನೋ ತಿಳುವಳಿಕೆ ನಮ್ಗೆ ಗೊತ್ತಾಯ್ತು. ಗ್ರಾಮ ಸಭೆಗೆ ಹೋಗಿ ಬಂದು ಆದಮೇಲೆ
ಶೌಚಾಲಯ ಇರೋದು ಹೆಣ್ಮಕ್ಳಿಗೆ ತುಂಬ ಮುಖ್ಯ, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಅವ್ರು ನಮ್ಮ ಒಳ್ಳೆದಕ್ಕೆ ಹೇಳಿದ್ರು. ನಾವು ಅದನ್ನು ನಮ್ಮ ಮಹಿಳೆಯರಿಗೆ ಹೇಳಿ ಎಷ್ಟೋ ಜನಕ್ಕೆ ಈಗಾಗಲೇ ಬಾತ್ರೂಮ್ ಮಾಡ್ಕೊಂಡಿವಿ. ಈಗ ಮತ್ತೆ ನಮ್ಗೆ ಆಗೋಯ್ತು ಅಂತ ಹೋಗ್ದೇ ಇರೋಕ್ಕಿಲ್ಲ. ಮತ್ತೆ ಗ್ರಾಮ ಸಭೆ ಆದರೆ ಪುನಃ ಯಾರಿಗೆ ಮನೆ ಆಯ್ತದೆ, ಯಾರಿಗೆ ಸೌಲಭ್ಯ ಸಿಕ್ತು, ಯಾರಿಗೆ ಸಿಗಲಿಲ್ಲ ಅನ್ನೋ ತಿಳುವಳಿಕೆಗೋಸ್ಕರ ನಾವು ಮತ್ತೆ ಗ್ರಾಮ ಸಭೆ ಆದರೂ ನಾವು ಭಾಗವಹಿಸ್ತೀವಿ. ನಮ್ಮ ಶಾಂತಮ್ಮಕ್ಕ ಹೇಳ್ದಂಗೆ ನಮಗೆ ಸೌಲಭ್ಯ ಸಿಕ್ತು ಅಂತ ಸುಮ್ಮನಾಗದೆ ಎಲ್ಲ ಮಹಿಳೆಯರು ಪಂಚಾಯತಿಗೆ ಹೋಗೋ ಥರ ಮಾಡೋದು ನಮ್ಮ ಜವಾಬ್ದಾರಿನೂ ಅಲ್ವಾ? ಏನಂದರೆ ಅಕ್ಕ, ಹಬ್ಬಬ್ಬಾ, ನೀವು ಪಂಚಾಯತಿಗೆ ಹೋಗಕ್ಕೆ ಮನಸ್ಸು ಮಾಡಿದ ಖುಷಿಲಿ ನಾವು ಒಂದು ಹಾಡು ಹೇಳ್ಬಿಡ್ತೀನಿ ಅಂತ ನಮ್ಮ ಮಾದೇವಮ್ಮಕ್ಕ ಅಂತದೆ. ನೋಡೋಣ ಬನ್ರಕ್ಕ. ಜಕ್ಕಳ್ಳಿ, ನನ್ನ ಹೆಸರು ಮಾದೇವಮ್ಮ. ನಾನು ಒಂದು ಕಲೇಣೆ ಹಾಕಿ ಕೊಂತಮ್ಮ ಅಟ್ಟಲಿಗೆ ಎತ್ತಿದಾರು ಅದು ಹೇಳ್ತೀನಿ. ಪದೇಳರಲ್ಲ ನಾನು ಹೇಳ್ಕೊಡ್ತೀನಿ ಅಂತ ನಮ್ಮ ಅಜ್ಜಿ ನಮ್ಗೆ ಕಲ್ಸಿಕೊಟ್ಟಿದ್ರು ನಮ್ಮೂರಲ್ಲಿ. ಒಂದು ಕಲೇಣಿ ಹಾಕಿ ಕೊಂತಮ್ಮ ಅಟ್ಟಲಿಗೆ ಎತ್ತಿದಾರು, ಕೊಂತಮ್ಮ ಅಟ್ಟಲಿಗೆ ಎತ್ತಿದಾರು, ಅಟ್ಟಲಿಗೆ ಹತ್ತಿ ಹಕ್ಕಿ ಬೇಳ ತೆಗೆದು ಅಟ್ಟುಣ್ಣ ಕೊರ ಜೋಗಿ ಅಟ್ಟಿ ಉಣ್ಣದು ಬರೋದು ತಾಯಮ್ಮ ಹಡ್ಗ ಮಾಡೋದು ಬರೋದು ತಾಯಮ್ಮ ಹಡ್ಗ ಮಾಡೋದು ಬರೋದು
ಐವಾರ ಅಂತಿಲ್ಲಿ ನಾನಬ್ಬ ಮಗನಾದಿ ಬೆಂದನ್ನ ನೀಡು ತಾಯಿ. ಎರಡು ಕಾಲೇಣಿ ಹಾಕಿ ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ, ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ. ಹಟ್ಟಲಗ ಹತ್ತಿ ಹಕ್ಕಿ ಬೇಳವ ತಾವುದು ಅಟ್ಟುಣ್ಣು ಕ್ವಾರ ಜೋಗಿ. ಹಟ್ಟಿ ಉಣ್ಣದು ಬರೋದು ತಾಯಮ್ಮ ಹಡ್ಗ ಮಾಡೋದು ಬರೋದು, ತಾಯಮ್ಮ ಹಡ್ಗ ಮಾಡೋದು ಬರೋದು. ಐವಾರ ಅಂತಿಲ್ಲಿ ನಾನಬ್ಬ ಮಗನಾದಿ ಬೆಂದನ್ನ ನೀಡು ತಾಯಿ. ಮೂರು ಕಾಲೇಣಿ ಹಾಕಿ ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ, ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ. ಹಟ್ಟಲಗ ಹತ್ತಿ ಹಕ್ಕಿ ಬೇಳವ ತೆಗೆದು ಹೊಟ್ಟುಣ್ಣು ಕೊರ ಜೋಗಿ. ಹೊಟ್ಟಿ ಉಣ್ಣದು ಬರೋದು ತಾಯಮ್ಮ ಹಡ್ಗ ಮಾಡೋದು ಬರೋದು, ತಾಯಮ್ಮ ಹಡ್ಗ ಮಾಡೋದು ಬರೋದು. ಐವಾರ ಅಂತಿಲ್ಲಿ ನಾನೊಬ್ಬ ಮಗನಾದಿ ಬೆಂದನ್ನ ನೀಡು ತಾಯಿ. ನಾಲ್ಕು ಕಾಲೇಣಿ ಹಾಕಿ ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ, ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ. ಹಟ್ಟಲಗ ಹತ್ತಿ ಹಕ್ಕಿ ಬೇಳವ ತೆಗೆದು ಹೊಟ್ಟುಣ್ಣು ಕೊರ ಜೋಗಿ. ಹೊಟ್ಟಿ ಉಣ್ಣದು ಬರೋದು ತಾಯಮ್ಮ ಹಡ್ಗ ಮಾಡೋದು ಬರೋದು, ತಾಯಮ್ಮ ಹಡ್ಗ ಮಾಡೋದು ಬರೋದು. ಐವಾರ ಅಂತಿಲ್ಲಿ ನಾನೊಬ್ಬ ಮಗನಾದಿ ಬೆಂದನ್ನ ನೀಡು ತಾಯಿ. ಐದು ಕಾಲೇಣಿ ಹಾಕಿ ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ, ಕೊಂತಮ್ಮ ಹಟ್ಟಲಿಗೆ ಹತ್ತಿದಾರೋ. ಹಟ್ಟಲಗ ಹತ್ತಿ ಹಕ್ಕಿ ಬೇಳವ ತೆಗೆದು ಹೊಟ್ಟುಣ್ಣು ಕೊರ ಜೋಗಿ. ಹೊಟ್ಟಿ ಉಣ್ಣದು ಬರೋದು ತಾಯಮ್ಮ ಹಡ್ಗ ಮಾಡೋದು ಬರೋದು, ತಾಯಮ್ಮ ಹಡ್ಗ ಮಾಡೋದು ಬರೋದು. ಐವಾರ ಅಂತಿಲ್ಲಿ ನಾನೊಬ್ಬ ಮಗನಾದಿ ಬೆಂದನ್ನ ನೀಡು ತಾಯಿ. ನಮ್ಮ ಮಹಾದೇವಮ್ಮಕ್ಕ ಹಾಡಲ್ಲೇ ಒಂದು ಕತೆ ಹೇಳ್ಬಿಡ್ಲು ಕಣ್ರಕ್ಕ. ಈಗ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಕಡೆಯಿಂದ ಈ ತಿಂಗಳಲ್ಲಿ ಏನ್ ಕಾರ್ಯಕ್ರಮ ಮಾಡವ್ರೆ ಅಂತ ತಿಳ್ಕೊಳ್ಳೋ ಸಮಯ ನೋಡೋಣ. ಮತ್ತೆ ಐಟಿ ಫಾರ್ ಚೇಂಜ್ ಸಂಸ್ಥೆಯು ದಿನಾಂಕ 9/7/2015 ಹುಣಸೂರಿನಲ್ಲಿ ಎಚ್ ಡಿ ಕೋಟೆ ಮತ್ತು ಹುಣಸೂರು ತಾಲೂಕಿನ 6 ಗ್ರಾಮ ಪಂಚಾಯಿತಿ ಮಾಜಿ ಚುನಾಯಿತ ಪ್ರತಿನಿಧಿಗಳು, ಹಾಲಿ ಚುನಾಯಿತ ಸದಸ್ಯರು ಹಾಗೂ ಸಂಘ ಮಹಿಳೆಯರ ಸಂಪರ್ಕ ಸಭೆಯನ್ನು ಆಯೋಜಿಸಿತ್ತು. ಕಾರ್ಯಕ್ರಮವನ್ನು ಪಂಚಾಯಿತಿ ಪ್ರತಿನಿಧಿಗಳು, ಸಂಘ ಮಹಿಳೆಯರು ಮತ್ತು ಉಯಿಗೊಂಡನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ತೇಜೇಂದ್ರನಾಥ್ ವರಪ್ರಸಾದ್ರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಹಿಳಾ ಸಬಲೀಕರಣದ ಕಾರ್ಯಕ್ರಮವಾದ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡದ ವಿಡಿಯೋ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಚುನಾಯಿತ ಸದಸ್ಯರಿಗೆ ತಮ್ಮ ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ಕಂಡುಬರುವ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಒಂದು ಚಟುವಟಿಕೆ ನಡೆಸಲಾಯಿತು. ಪಂಚಾಯಿತಿ ಸದಸ್ಯರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಅನಿಸಿಕೆಯನ್ನು ಪ್ರಸ್ತುತಪಡಿಸಿದರು. ಕೊನೆಯದಾಗಿ ಎಲ್ಲ ಮಹಿಳೆಯರಿಗೂ ಪ್ರೇರೇಪಣೆಯಾಗುವ ಆಟವನ್ನು ಆಡಿಸಲಾಯಿತು. ಎಲ್ಲ ಮಹಿಳೆಯರು ಆಟದಲ್ಲಿ ಭಾಗವಹಿಸಿ ಸಂಭ್ರಮಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ನನ್ನ ಹೆಸರು ಸುಮತಿ ಅಂತ, ಉಯಿಗಂಡನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀನಿ ಮತ್ತು ಉಪಾಧ್ಯಕ್ಷ ಆಗಿದ್ದೀನಿ. ಗೆದ್ದು ಬಂದಿರೋ ಅಂಥ ಮಹಿಳೆಯರಿಗೆ ಪಂಚಾಯತಿಯಿಂದ ಏನೇನು ಅನುದಾನ ಬರುತ್ತೆ, ಯಾವ ರೀತಿ ನೀವು ಉಪಯೋಗಿಸ್ಕೋಬೇಕು ಅಂತ ಪ್ರತಿಯೊಬ್ಬರೂ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ನನಗೆ ಈ ರೀತಿ ನನಗೆ ಯಾವತ್ತು ನಾವು ಗ್ರಾಮ ಪಂಚಾಯತಿಲಿ ಗೆದ್ದು ಅಥವಾ ಸಂಘದಿಂದನೂ ನಾವು ಯಾವತ್ತೂ ಈ ಥರ ಮೀಟಿಂಗೇ ನಾವು ಸೇರಿರಲಿಲ್ಲ. ಇದೇ ಫಸ್ಟ್ ಟೈಮು ಬಂದು ಸೇರಿರೋದು. ಫಸ್ಟ್ ಟೈಮೇ ನನಗೆ ತುಂಬ ಖುಷಿಯಾಗೈತೆ. ಮುಂದೆ ಕರೀರಿ, ಎಲ್ಲರೂ ಬರ್ತೀವಿ. ನನ್ನ ಹೆಸರು ಇಂದುಮತಿ ಅಂತ, ಉಯಿಗೋಡ್ನಹಳ್ಳಿ ಗ್ರಾಮ ಪಂಚಾಯತಿಲಿ ಮೆಂಬರ್ ಆಗಿದ್ದೀನಿ. ಇಲ್ಲಿಗೆ ಬಂದು ಎಲ್ಲ ಸುಮಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಬಂದಿದ್ದಕ್ಕೊಂಥರ ಎಲ್ಲ ಭಯ ಇತ್ತು, ಭಯ ಹೋಯಿತು. ನಾವು ಇನ್ನು ಮುಂದೆ ಇದೇ ಥರ ನಿಂದು ಮಾತಾಡ್ತೀವಿ ಅಂತ ಹೇಳ್ತೀನಿ. ಅಕ್ಕ, ನಮ್ ನೋಡು ಸಖಿ ಕೊಟ್ಟಿದ್ ಸಮಯ ಮುಗಿತಾ ಬಂತು. ಬರ್ನ ಮತ್ತೆ. ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ತೇಜೇಂದ್ರನಾಥ್ ವರಪ್ರಸಾದ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಯಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ. ರಚನಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಟ್ಟೆಕೆರೆ ಗ್ರಾಮ ಪಂಚಾಯಿತಿ. ಶಾಂತಮ್ಮ ವಸವಾರಂಚಿ, ದೇವಮಣಿ ತುಂಬಸೋಗೆ, ಮಹಾದೇವಮ್ಮ ಜಕ್ಕಳ್ಳಿ. ಚುನಾಯಿತ ಮಹಿಳಾ ಪ್ರತಿನಿಧಿಗಳು ತಟ್ಟೆಕೆರೆ, ತುಂಬಸೋಗೆ, ಮುಳ್ಳೂರು, ಉಯಿಗೊಂಡನಹಳ್ಳಿ, ದೊಡ್ಡ ಹೆಜ್ಜೂರು,
ಮಾದಾಪುರ.